ಓ ನಾಗಕ್ಕ, ಎಂತ ಇವತ್ತು ಮೀನ್ ಸಿಗ್ಲಿಲ್ಲ ಕಾಂತೆ? ಹಲ್ಸಿನ ಗುಜ್ಜ ಪಲ್ಯ ಇರ್ಲೇಕು ಅಲ್ದಾ? ನಿಂದೊಳೆ ಹದ್ದಿನ ಕಣ್ಣ ತಲ್ಲ ಮಾರಾಯ, ಅಷ್ಟು ದೂರದಿಂದ ಹಲ್ಸಿನ ಗುಜ್ಜೆ ಕಂಡಕ್ ಸಾಕು. ಇವತ್ತು ನೀರೇ ಹರಿತಾನ? ಹ್ಮ್, ನಿನ್ನೆ 29ನೇ ಗೆರೆ ಇತ್ತು, ಇವತ್ತು ಆಗ್ಲೇ 30ನೇ ಗೆರೆನು ದಾಟಿದೆ. ಹಿಂಗೆ ದಿನದಿನ ನೀರ್ ಏರ್ತಾ ಇದ್ರೆ ಈ ವರ್ಷ ಮಳೆಗಾಲದಲ್ಲಿ ನಿಮ್ಮನೇನು ಮುಳುಗದ್ ಗ್ಯಾರಂಟಿ. ಸಾಕ್ ತಗ್ಯ, ಈ ವರ್ಷ ನಿಮ್ಮೂರ್ ಮುಳುಗುತ್ತ, ಬರೋ ವರ್ಷ ನಿಮ್ಮೂರ್ ಮುಳುಗುತ್ತ ಅಂತ ಸರ್ಕಾರ ಬಾಯ್ ಬಡ್ಕೋತ 4 ವರ್ಷ ಆಗ್ತ. ಆ ಡ್ಯಾಮಿನ ಕೆಲಸ ಮುಗುದಿಲ್ಲ, ಈ ನೀರ್ ಏರುದಿಲ್ಲ. ನಿನ್ ಮಾತಿಗೆಲ್ಲ ಮಂಡೆ ಬಿಸಿ ಮಾಡ್ಕಂಡ್ರೆ ಮುಗೀತು. ಅಯ್ಯೋ, ಹಂಗೆಲ್ಲ ಹಗ್ರ ಮಾತಾಡ್ಬೇಡ ಮಾರೈತಿ. ಈ ಸಲ ಡ್ಯಾಮಿಂದು ಎಲ್ಲ ಗೇಟು ಮುಚ್ಚಿತ್ರಂತೆ. ಈಗಾಗಲೇ ಕೆಳಗಿನ ಗೇಟ್ ಮುಚ್ಚಿದ್ದಕ್ಕೆ ಇಲ್ಲೋಳು ನಿಮ್ ಸೀತಾ ಪರ್ವತ ಅರ್ಧ ಮುಳುಗಿದೆ. ಇನ್ ಮೇಲಿನ ಗೇಟು ಹಾಕಿದ್ರೆ ನಿಮ್ ಊರು ಉಳಿಯುತ್ತೇನೆ. ಬದಿಗೂ ಸೀತಾ ಪರ್ವತ ಮುಳುಗುತ್ತೇನ? ರಾಮ ಸೀತಾ ವನವಾಸ ಮಾಡಿದ ಜಾಗ ಮುಳುಗುದಿಲ್ಲ ಅಂತಿದ್ರಪ್ಪ ಮಾವಯ್ಯ. ಹ್ಮ್, ಒಂದ್ ದಿವ್ಸ ಮುಳುಗಡೆ ಆಫೀಸರ್ ಪೊಲೀಸ್ ಕಳಿಸ್ತಾರೆ, ಅವಾಗ ಗೊತ್ತಾಗುತ್ತೆ ಯಾವ್ದ್ ಸತ್ಯ ಯಾವ್ದ್ ಕತೆ ಅಂತ. ಎಂತದೆ, ಪೊಲೀಸರನ್ನ ಕಳಿಸ್ತಾರಂತ? ಊರ್ ಬಿಡ್ದಿದ್ರೆ ಜೈಲ್ಗೆ ಹಾಕ್ತಿರಂತ? ಹಂಗಂತ ನಾ ಎಲ್ಲಿ ಹೇಳಿದ್ನೆ? ಇನ್ನೂ ಯಾರ್ಯಾರು ಊರ್ ಬಿಟ್ಟಿಲ್ವೋ ಅವ್ರನ್ನ ಪೊಲೀಸರು ಒದ್ ಊರ್ ಬಿಡಿಸ್ತಾರಂತೆ. ಹಿಂಗಾಗೆ ನಾ ಗಣಪಣ್ಣಂಗೆ ಹೇಳಿದ್ದು, ಮುಳುಗಡೆ ಆಫೀಸ್ಗೆ ಹೋಗಿ ಒಂದ್ಸಲ ಸಾಹೇಬ್ನ ಕಂಡು ಪರ್ಯಾದ ಲೆಕ್ಕಾಚಾರ ಸರಿ ಮಾಡ್ಕೊಂಡಿ ಅಂತ. ಆದ್ರೆ ಅವ್ರು ನನ್ನ ಮಾತಿನ ವಚನೆ ಸಾಲ್ದು. ನೀನೇ ಒಂದಪ್ಪ ಹೇಳಿ ನೋಡ್ ನಾಗಕ್ಕ, ಒಂದ್ಸಲ ಮಳೆಗಾಲ ಶುರು ಆತಂದ್ರೆ ಆಮೇಲೆ ಪರಿಹಾರ ದುಡ್ಡು ಇಲ್ಲ, ಮನೇನೂ ಇಲ್ಲ, ಬೇಗ ಕಳ್ಸು ಅರ್ಜೆಂಟು. ಕಾರ್ಯವು ಶೋಭೆ ತರಬಹುದೇ? ನಿಮಗ್ ಕುಶಾಲ್ ಮಾಡಕ್ ಹೊತ್ತು ಗೊತ್ತು ಎಂತ ಇಲ್ಲ, ಹೆದರ್ಕೊಂಡೆಲ್ಲ ಊರ್ ಬಿಡ್ತಿರೋ. ಎಂತ ಮಾಡೋದು ಅನ್ನಕಂಡ್ರೆ ನೀವೊಬ್ರು ಪದ ಹೇಳ್ತಾ ಕೂಕಂಡ್ರಪ್ಪ. ಯಾರ್ಯಾರೋ ಹೆದರ್ತರು ಅನ್ಕೊಂಡು ನಾವ್ಯಾಕೆ ಹೆದರ್ಬೇಕ? ಅಪ್ಪಯ್ಯ ಕಾರಣಿಕದವ, ಮುಳುಗಡೆ ಆಫೀಸರು ಅವನ ಹತ್ರನೇ ಕಾರಣಿಕ ಕೆಂತದ್ದು. ಹಂಗಾಗಿ ನಮ್ ಲೆಕ್ಕನ ಅವ್ರ ಸರಿಯಾಗಿ ಚುಪ್ತ ಮಾಡ್ತಿರ್ತಾಗ. ಆದ್ರೆ ಆ ಹಳೆ ಆಫೀಸರಿಗೆ ಇಲ್ಲ ಅಂಬ್ರು. ಯಾರಂಗಂದ್ರು? ಇನ್ಯಾರು? ಶನಿಯಾನೆ. ಹೌದಾ? ಅದನ್ನ ಹೇಳುವ ಅಂತ ಬಂದ್ರೆ ಅರೆರೇ ಜಲಚರನಂತೆ ಅಂತ ಪದ ಹಾಡ್ತ್ರಿ. ನಾಳೆ ಪೊಲೀಸರು ಬಂದಾಗ್ಲೂ ಇದನ್ನ ಹಾಡ್ತಾ ಕೂಕಣಿ ಆತ. ಎಂತ ಮಾಡುದೆ? ಅದಕ್ಕೆ ನಾ ಹೇಳಿದ್ದು, ಇನ್ನೊಂದಪ್ಪ ಆಫೀಸ್ಗೆ ಹೋಗಿ ಸಾಹೇಬರ್ನ ಕಾಣಿ ಅನ್ಕಂಡ. ಈ ಮುಳುಗಡೆ ಆಫೀಸಕ್ಕೆ ಮಂಡೆ ಸಮ ಇಲ್ಲ ಕೋಸೆ. ಇವ್ರ ಲೆಕ್ಕದಲ್ಲಿ ಆಸ್ತಿ ಅಂದ್ರೆ ಗದ್ದೆ ತೋಟ ಮಾತ್ರ ಸೈಯಂತೆ. ಆದ್ರೆ ನಮ್ಗೆ ಹಂಗ ಹೇಳು, ಭಗವತಿ ನದಿ ನಮ್ದೆ, ಸೀತಾ ಪರ್ವತ ನಮ್ದೆ, ಇಲ್ಲಿರೋ ಕಾಡೆಲ್ಲ ನಮ್ದೆ, ಇದು ಸರ್ಕಾರದ್ದು, ಇದು ನಮ್ದು ಅಂತ ಎಂದಾರು ನಾನು ಭೇದ ಎನಿಸೇನಾ ಹೇಳ್ಕಂಬ? ನಾನು ಹಿಂಗಂದ್ರೆ ಎಲ್ಲ ನಗ್ರು ಹುಚ್ಚು ಮುದುಕ ಅಂದ್ರು. ಅದಕ್ಕೆ ಇವ್ರು ಸಹವಾಸನೆ ಬೇಡ. ನಾನು ಈ ದ್ವೀಪ ಬಿಟ್ಟು ಎಲ್ಲಿಗೂ ಬಪ್ಪುದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ. ಹಿಂಗೆ ಹಠ ಹಿಡಿದ್ರೆ ಹ್ಯಾಂಗ್ ಮಾವಯ್ಯ? ಇನ್ನು 2 ದಿನ ಆದ್ರೆ ಆದ್ರೆ ಮಳೆ ಹಿಡಿತು, ಅದಾದ್ಮೇಲೆ ದೊಡ್ಡ ಮಳೆ, ಅದಕ್ಕೆ ಮುಂಚೆ ಊರ್ ಬಿಡೋದ್ ಬ್ಯಾಡ್ದ? ನಿಂಗೆಂತ ಮಳ್ಳೆನೆ, ಇದು ರಾಮ ಸೀತೆ ವನವಾಸ ಮಾಡಿದಾಗ ಇದು ಮುಳುಗುತ್ತಾ ಮತ್ತೆಂತದ? ಹಂಗಲ್ಲ ಮಾವಯ್ಯ, ಹೊಸ ಆಫೀಸರ್ ಬಂದು ಅಳ್ಕೊಂಡು ಹೋದ್ರಲ್ಲ, ಅವ್ರು ಸರಿಯಾದ ಪರಿಹಾರ ಕೊಡಿಸೋಕಿಲ್ಲ ಅಂತ್ರಿಯ? 1 ಲಕ್ಷ ರೂಪಾಯಿ ಕೊಟ್ಟು ನನಗೆ ಬ್ಯಾಡ್ದ.
ಹದಿನೈದು ಜಮೀನು ಎಲ್ಕೊಂಡಿರೋ? ಶಿವಮೊಗ್ಗ ಕಡೆ ಇನ್ನಿನ್ ಕಾಣದು ಯಾವ ಜನ್ಮಕ್ಕೂ. ಹೋಯ್ ಬನ್ನಿ, ದಯ್ಯ ಒಳ್ಳೇದ್ ಮಾಡುತ್ತ. ಎಂತ ತಿನ್ನಾಗಿ ಯಾಕೆ ಮುಖ ಚಪ್ಪೆ ಆತು? ದಿನ ಒಬ್ಬೊಬ್ರೇ ಊರ್ ಬಿಡ್ತರು, ಹಂಗೆ ನಾವು ಹೊರಟಿದ್ರೆ ಲಾಯಕ್ಕಿತ್ತ ಅಂತ. ಅಪ್ಪ ಏನ್ ಸಂಕಟ ಒಂಚೂರು ಅರ್ಥ ಮಾಡ್ಕಳೆ, ಹುಟ್ಟಿದ ಮನೆ ಬಿಡುದು ಅಷ್ಟು ಸುಲಭ ಅಲ್ಲ. ಅದ್ ನನ್ನ ಹತ್ರನೇ ಹೇಳ್ತೀರ್ಯಾ, ಹುಟ್ಟಿದ ಮನೆ ಬಿಡೋ ಕಷ್ಟ ಏನು ಅಂತ ಹೆಣ್ಣಕ್ ತಿಳಿದ? ನಾನ್ ತವ್ರ ಮನೆ ಬಿಟ್ಟ ಗಂಡನ ಮನೆಗೆ ಬಂದದ್ದಲ್ದ? ಅದು ಇದು ಒಂದೇ ಆಗ್ತೇನೆ. ಗಂಡನ ಮನೆ ಬಪ್ಪತ್ತಿಗೆ ಮುಂದಿನ ಬದುಕಿನ ಬಗ್ಗೆ ಹೆದರಿಕೆ ಇರೋದಿಲ್ಲ, ಗೊತ್ತಾತಾ? ಎಂತಕ್ಕೆ ಇರೋದಿಲ್ಲ? ಹೋಯ್, ಪ್ಯಾಟಲ್ ಹುಟ್ಟ ಬಂದ ನಂಗೆ ಈ ಕಾಡ್ ಮೂಲೆಗೆ ಮದ್ದೆ ಮಾಡ್ಕೊಟ್ಟಾಗ ಹೆಂಗಾಗಿತ್ತು ಗೊತ್ತಿತ್ತ? ಈಗ ಹಳೆ ಪುರಾಣ ಎಲ್ಲ ಎಂತ ತಗುದೆ? ನಾನು ಅಪ್ಪಯ್ಯ ಇಲ್ಲೇ ಉಳಿತೂತ್ ಮಾಡಿದ್ರೆ ನೀನು ತಪ್ಪು ಉಳ್ಕೊಂಬೇಕು, ಗೊತ್ತಾತಾ?